ಹಂತದ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮತ ಬಂದಿಲ್ಲ ಎಂದು ಮನವರಿಕೆಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಶೈಲಿಯೇ ಬದಲಾಗಿದೆ. ಆದರೂ ಕೂಡ ಚುನಾವಣಾ ಆಯೋಗ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕಳೆದ 3 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಚುನಾವಣೆ ಭಾಷಣ ಮಾಡಿ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಂಗಲಸೂತ್ರ ಕಿತ್ತು ಮುಸ್ಲಿಮರ ಕೈಗೆ ಕೊಡುತ್ತದೆ ಎಂದು ಹೇಳಿದ್ದಾರೆ. ಅವರ ಹೇಳಿಕೆಗಳು ಹತಾಶೆಯಾಗಿರುವುದು ತೋರಿಸುವುದರ ಜೊತೆಗೆ ಪ್ರಧಾನಿ ಹುದ್ದೆಯ ಘನತೆಗೆ ಕುಂದು ಉಂಟಾಗುವಂತೆ ಇದೆ ಎಂದು ಆರೋಪಿಸಿದರು. ಫೇಸ್ 1 ಆಫ್ ಪೋಲಿಂಗ್ ಮುಗಿದ ತಕ್ಷಣ ಬಹಳ ಒಂದು ಸ್ಪಷ್ಟವಾದಂಥ ಚಿತ್ರಣ BJP ಅವರಿಗೆ ಕಾಣಿಸ್ತಾ ಇದೆ. ಅವರಿಗೆ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ 1 ಮತದಾನ ಆಗಿಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ. ಅವರು ಈಗ ಬ್ಯಾಕ್ಫುಟ್ನಲ್ಲಿದ್ದಾರೆ. ಯಾವ ಪ್ರಧಾನಮಂತ್ರಿ ಫೇಸ್ 1 ಪೋಲಿಂಗ್ಕ್ಕಿಂತ ಮುಂಚೆ ನಾನು ವಿಶ್ವಗುರು ಇದ್ದೀನಿ, ನಾನು ಮಹಾಪ್ರಭು ಇದ್ದೀನಿ, ನಾನು ದೇಶದ ಗೌರವ ಹೆಚ್ಚಿಸಿದ್ದೀನಿ, ಇವತ್ತು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲರೂ ಇವತ್ತು ನಮಗೆ ಭಾಳ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಏನು ಮತದಾನ ಆದಮೇಲೆ ಹತಾಶರಾಗಿ ಇವತ್ತು ಅವರ ಹಳೆ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ. ದಯವಿಟ್ಟು ತಾವು ಅವರು ಫೇಸ್ 1 ಮಾಡಿರುವಂಥ ಸ್ಪೀಚಸ್ ಕೇಳಿ, ಮತ್ತು ಫೇಸ್ 1 ಮತದಾನ ಆದಮೇಲೆ ಇರುವಂಥ ಭಾಷಣಗಳನ್ನು ಕೇಳಿ, ಅಜಗಜಾಂತರ ವ್ಯತ್ಯಾಸ ಇದೆ. ಫೇಸ್ 1 ಮುಂಚೆ ಅವರು ಅಲ್ಪಸಂಖ್ಯಾತರ ಬಂಧುಗಳಾಗಿದ್ದರು. ಇವತ್ತು ಇಡೀ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ಉಸಿರಾಟ ಆಡ್ತಾ ಇದ್ದಾರೆ ಅದು ಮೋದಿಯವರಿಂದ ಇತ್ತು ಅಂತ ಹೇಳ್ತಾ ಇದ್ರು. ಮುಸ್ಲಿಂ ಹೆಣ್ಮಕ್ಳಿಗೆ 3 ತಲಾಖಿಂದ ಮುಕ್ತಿ ಕೊಡಿಸಿದ್ದೆ ಅಂತ ಇದ್ರು. ಕಾಶ್ಮೀರ್ನಲ್ಲಿ ಮತ್ತೊಮ್ಮೆ ನಾವು ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಿದ್ದೀವಿ, ಸ್ವಾವಲಂಬಿತ ಬದುಕು ಕೊಟ್ಟಿದ್ದೀವಿ, Article 370 ತಂದಿ ಅಂತ ಹೇಳ್ತಾ ಇದ್ರು. ಸೌದಿ ಅರೇಬಿಯನ ಕ್ರೌನ್ ಪ್ರಿನ್ಸ್ ಹತ್ರ ಮಾತನಾಡಿ ನಾನು ಮುಸಲ್ಮಾನರಿಗೆ ಹಜ್ ಕೋಟಾ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಫೇಸ್ 1 ಪೋಲಿಂಗ್ಕ್ಕಿಂತ ಮುಂಚೆ ಇವ್ರಿಗಿಂತ ದೊಡ್ಡ ಸೇವಿಯರೇ ಇರಲಿಲ್ಲ ಮೈನಾರಿಟೀಸಿಗೆ. ಆದರೆ ಈಗ ಅದೇನಾಯ್ತೋ ಗೊತ್ತಿಲ್ಲ, 19ನೇ ತಾರೀಕು ಎಲ್ಲ ಹಿಂಗೆ ಮಾತಾಡ್ತಾ ಇದ್ರು, 20ನೇ ತಾರೀಕು ಸುಮ್ಮನೆ ಇದ್ರು, 20ನೇ ತಾರೀಕು 21ನೇ ತಾರೀಕು ನಾಗ್ಪುರಿಗೆ ಹೋದ್ರಂತೆ, RSS ಕಚೇರಿಗೆ ಭೇಟಿಯಾದರು. ಅಲ್ಲೇನು ಮಾತುಕತೆ ಆಯಿತೋ ಗೊತ್ತಿಲ್ಲ. ಕಳೆದ 3 ತಾವು ಭಾಷಣಗಳನ್ನು ತಾವು ಆಲಿಸಬೇಕು. ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಮಾತುಗಳಾಯಿತು ಅಂತ ನಿಮಗೆ ತಮಗೆ ಅನುಮಾನ ಬರುತ್ತೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ 2 ಚೆಂಬುಗಳನ್ನು ಪ್ರದರ್ಶಿಸಿ ಉಮೇಶ್ ಜಾಧವ್ ಇವುಗಳನ್ನೇ ಕಲಬುರಗಿಗೆ ಕೊಟ್ಟಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಇನ್ನೇನು ಈ ಖಾಲಿನೇ ಇದೆ ನೋಡ್ರಿ, ಏನಿಲ್ಲ, ಇದು BJP ಅವರ ಉಮೇಶ್ ಜಾಧವ್ ಅವರ ಅದ್ಭುತವಾದಂಥ ಕೊಡುಗೆ. ಕಳೆದ 10 ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಮೇಶ್ ಜಾಧವ್ ಅವರು 5 ಕೊಟ್ಟಿದ್ದು. ಆಯ್ತಾ, ಮೊನ್ನೆ ಸುಪ್ರೀಂ ಕೋರ್ಟ್ ಅವ್ರ ಆದೇಶ ಏನಿತ್ತು ರೀ, ಬರ ನಿರ್ವಹಣೆಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದ್ವಿ. 2 ಆಗಿದೆ ಇಲ್ಲಿ. ಇಲ್ಲಿ ನಿಮ್ಮ ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರು ಬಂದು ಏನು ಹೇಳ್ತಾರೆ, ನಾವು ಸಬ್ಮಿಟ್ಟೇ ಮಾಡಿಲ್ಲ ರಿಪೋರ್ಟು ಟೈಮಿಗೆ ಅಂತ. ಕರೆಕ್ಟಾ? 2 ಆರ್ಗ್ಯುಮೆಂಟ್ ಆದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರು ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ದಾರೆ,
ಒಂದ್ಸರಿನೂ ಆರ್ಗ್ಯುಮೆಂಟೇ ಮಾಡಿಲ್ಲ ಅಲ್ಲ, ಒಂದ್ಸರಿನೂ ಕೂಡ ನಾವು ರಿಪೋರ್ಟ್ ಲೇಟ್ ಸಬ್ಮಿಟ್ ಮಾಡಿಲ್ಲ ಅಂತೆಲ್ಲ. 5 ನಿಮಿಷದಲ್ಲಿ ಮುಗಿಸ್ಬಿಟ್ರು ಹೋದ ಬಾರಿ. ಏನಂತ ಹೇಳಿದ್ರು ಗೊತ್ತಾ ನಿಮಗೆ? ತಾವು ದಯವಿಟ್ಟು ಆ ಟ್ರಾನ್ಸ್ಕ್ರಿಪ್ಟ್ಸ್ ಓದ್ಬಿಡ್ರಿ. ಇಲ್ಲ ಸರ್, ಇಲ್ಲ ಸ್ವಾಮಿಗಳೇ, ಇದರಲ್ಲಿ ಇದರಲ್ಲಿ ವಾದ ಮಾಡೋದಂತ ಏನಿಲ್ಲ, ನಮ್ಗೆ ಒಂದು ವಾರ ಟೈಮ್ ಕೊಡಿ, ನಾವು ಮಾಡಿಕೊಡ್ತೀವಿ ಅಂತ. ಅಂದರೆ ಏನರ್ಥ? ದಟ್ ಮೀನ್ಸ್ ದೇ ಆರ್ ಗಿಲ್ಟಿ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ನಮ್ಮ ವಾದವನ್ನು ಮಂಡಿಸ್ಲಿಕ್ಕೂ ಬಿಡಲ್ಲ. ಇಲ್ಲ ಇಲ್ಲ, ಇವ್ರು ಕರೆಕ್ಟ್ ಇದ್ದಾರೆ, ನಾವು ಒಂದು ವಾರದಲ್ಲಿ ನಾವು ಎಲೆಕ್ಷನ್ ಕಮಿಷನಿಗೆ ಮಾತಾಡಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ನಮ್ಗೆ ಸಿಕ್ಕಿರೋದು ಚೊಂಬು. ಅಕ್ಷಯ ಪಾತ್ರ ಅಂತ ಹೇಳಿದ್ದು ಜೆ ಡಿ ಎಸ್ ಅವರು, ಅದು ಕರೆಕ್ಟು. ಆದರೆ ಕನ್ನಡಿಗರಿಗೆ ಅಲ್ಲ, ಜೆ ಡಿ ಎಸ್ಸಿಗೆ ಅಕ್ಷಯ ಪಾತ್ರ. ಅವ್ರ ಕುಟುಂಬವನ್ನು ಉಳಿಸ್ತಾ ಇದ್ದಾರಲ್ಲ ಬಿ ಜೆ ಪಿ ಅವರು, ಅವ್ರಿಗೆ ಅಕ್ಷಯ ಪಾತ್ರ. ಕನ್ನಡಿಗರಿಗಲ್ಲ, ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಕನ್ನಡಿಗರಿಗೆ ಖಾಲಿ ಚಂಪ್ ಕೊಟ್ಟಿರೋದು, ಜೆ ಡಿ ಎಸ್ ಅವರಿಗೆ ಅಕ್ಷಯ ಪಾತ್ರ ಕೊಟ್ಟಿರೋದು. ಅದರಲ್ಲಿ ನಮ್ದೇನು, ಬಿ ಜೆ ಪಿ ಅವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ, 3 ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ. ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಶಾಸಕ ಅಲಂಪ್ರಭು ಪಾಟೀಲ್, ರಾಜಗೋಪಾಲ್ ರೆಡ್ಡಿ, ಡಾಕ್ಟರ್ ಕಿರಣ್ ದೇಶ್ಮುಖ್, ಪ್ರವೀಣ್ ಹರ್ವಾಳ್, ಶಿವಕುಮಾರ್ ಹೊನಗುಂಟಿ, ಈರಣ್ಣ ಜಳಕಿ ಸೇರಿದಂತೆ ಹಲವರಿದ್ದರು.